ಮೊನ್ನೆ ಏಕಾಏಕಿಯಾಗಿ ಪ್ರಾಣಹಂತಿಕ ದಾಳಿಯಾಗಿದೆ. ಯಾರಿಂದ ಆಗಿದ್ದು? ನೋಡಿ, ಅದಾಗಿದ್ದು ಪಡುಬಿದ್ರಿಯಲ್ಲ, ಪಡುಬಿದ್ರಿ ಸ್ಟೇಷನ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಆಗಿರುವಂಥದ್ದು, ಯಲ್ಲೂರಲ್ಲಿ ಆಗಿರುವಂಥದ್ದು. ಯಲ್ಲೂರಿನಲ್ಲಿ ಕಳೆದ 3-4 ದಿವಸದ ಹಿಂದೆ ಯಾರೋ ಒಬ್ಬ ಅಮಾಯಕ ಅವನಿಗೆ ಸಾಲ ತಗೊಂಡಿದ್ದಾನೆ, ಏನು ಯೋಜನೆಯರ ಕೈಯಿಂದ ಅವನಿಗೆ ಕಟ್ಟಲಿಕ್ಕೆ ಆಗ್ತಾಯಿಲ್ಲ. ಪಾಪ, ಅವನು ಎಷ್ಟು ಅಂಗಲಾಚಿದ್ರೂ ಏನು ಯೋಜನೆ ಅಧಿಕಾರಿಗಳು ಅವರ ಟೀಮು ಅವರ ಮನೆ ಎದುರುಗಡೆ ಹೋಗಿ ನಿಲ್ಲೋದು, ಕಟ್ಟು 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 ಅಂತ ಹೆರೇಸ್ಮೆಂಟ್. ಅವನೇನು ಮಾಡಿದ್ದಾನೆ, ಸೌಜನ್ಯನ ಹೋರಾಟಗಾರರ ಪರವಾಗಿ ಹೋರಾಟ ಮಾಡಿರುವಂಥ ನಮ್ಮ ನೀತಿ ಜಯಂತರು ಮತ್ತು ಬೇರೆ ಬೇರೆ ಕಾರ್ಯಕರ್ತರಾಗೆ ಫೋನ್ ಮಾಡಿ ಹೇಳಿದ್ದಾರೆ, ನಮ್ಮನ್ನು ಇಲ್ಲಿ ಬದುಕಲಿಕ್ಕೆ ಬಿಡುವುದಿಲ್ಲ, ಯಲ್ಲೂರಿನಲ್ಲಿ ನಮಗೆ ಒಂದು ರಕ್ಷಣೆ ಬೇಕು ನಿಮ್ಮಿಂದ ಅಂತ ಹೇಳಿ ಅದಕ್ಕೋಸ್ಕರ ಮೊನ್ನೆ ಹೋಗಿದ್ದಾರೆ. ಹೋಗಿ ಬಂದ ಮೇಲೆ ತುಂಬ ಅಲ್ಲಿ ಅರೇಂಜ್ಮೆಂಟ್ ಮಾಡಿದ್ದಾರೆ, ಹೋದವರಿಗೂ ಕೂಡ ಜೋರು ಮಾಡಿದ್ದಾರೆ, ಎಲ್ಲ ಆಗಿದೆ. ಮತ್ತು ಏನು ಮನೆಯವರು ಸಂತೋಷ್ ಆಚಾರ್ಯ ಅಂತ ಹೇಳಿ ಪಡುಬಿದ್ರಿ ಠಾಣೆಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಕೊಟ್ಟ ಕಂಪ್ಲೇಂಟ್ಗಳನ್ನೆಲ್ಲ ತಗೊಂಡು ಆ ಕಂಪ್ಲೇಂಟ್ ಇನ್ನೂ ಹಾಗೆ ಬಾಕಿ ಉಳಿದಿರುವಾಗಲೇ ಪುನಃ ಹೋಗಿ ಅವ್ರ ಮನೆಗೆ, ನೀವು ಎಷ್ಟು ಕಂಪ್ಲೇಂಟ್ ಕೊಟ್ಟರೆ ಏನು, ಯಾವ ಪೊಲೀಸಿಗೆ ನಾವು ಎದುರುದಿಲ್ಲ, ಎದುರುದಿಲ್ಲ, ನಾವು ನೋಡ್ಕೊಳ್ತೇವೆ, ಯಾರು ಬಂದರೆ ಸಹ ನೋಡ್ಕೊಳ್ತೇವೆ ಅಂತ ಹೇಳಿ ಹೇಳಿದ್ದಾರೆ ಅಂತ ಹೇಳಿ. ಅದಕ್ಕೆ ಏನು ಮಾಡಿದ್ರು, ನಮ್ಮವರು ಪುನಃ ಹೋದ್ರಲ್ಲಿಗೆ ಪುನಃ ಹೋಗಿ ಅವ್ರ ಮನೆಯಲ್ಲಿ ಅವರನ್ನೆಲ್ಲ ವಿಚಾರಣೆ ಮಾಡಿಕೊಂಡು ಯಾವುದಕ್ಕೆ ಹೆದರಬೇಡಿ, ಕಾನೂನಿದೆ ಈ ದೇಶದಲ್ಲಿ, ಒಂದು ಸಂವಿಧಾನ ಇದೆ, ಒಂದು ಕಾನೂನಿದೆ, ಆ ಕಾನೂನಿನ ಅಡಿಯಲ್ಲಿ ಏನು ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಏನು ಬಡ್ಡಿ ವ್ಯವಹಾರ ಇದೆ, ಮೀಟ್ರ್ ಬಡ್ಡಿ ದಂಧೆ ದಂಧೆ ಅದು, ಮೀಟ್ರ್ ಬಡ್ಡಿ ದಂಧೆ. ಇದಕ್ಕೆ ಯಾವುದೇ ಒಂದು ಇದರ ಪರ್ಮಿಷನ್ ಇಲ್ಲ, RBIದು ಪರ್ಮಿಷನ್ ಇಲ್ಲ, ಬ್ಯಾಂಕ್ ಅಕೌಂಟ್ ನಂಬರ್ ಇಲ್ಲ ಇವ್ರ ಹತ್ರ, ಬ್ಯಾಂಕ್ ಬುಕ್ ಇವ್ರ ಹತ್ರ, ಯಾರು ದುಡ್ಡು ತಗೊಳಿದ್ರೆ ಅವ್ರ ಹತ್ರ ಇಲ್ಲ, ಉಳಿತಾಯ ಕಟ್ಟಿದ್ದು ದುಡ್ಡು ಇಲ್ಲ. ಇಂಥದ್ದೇ ಇವರನ್ನು ಎಷ್ಟು ಅರೇಂಜ್ಮೆಂಟ್ ಮಾಡ್ತಾರೆ ಅಂತ ಹೇಳಿದರೆ, ಒಂದು ಗ್ರಾಮದಲ್ಲಿ 10-15 ಮಂದಿ ಒಂದು ತಂಡವನ್ನು ರಚನೆ ಮಾಡೋದು ಇವರು. ಈ ಧರ್ಮಸ್ಥಳದವರು ಇವತ್ತು ಮಾಡುವಂಥ ಕೆಲಸ ಏನು ಅಂತ ಹೇಳಿದರೆ, ಏನು ಬ್ರಿಟಿಷರು ಒಡೆದಾಳುವ ನೀತಿ ಮಾಡ್ತಾಯಿದ್ರಲ್ಲ ಅದೇ ರೀತಿ, ಆ ಗ್ರಾಮದಲ್ಲಿ 10-15 ಮಂದಿದ್ದು ತಂಡ ಮಾಡೋದು, ಅವರೇ ವಸೂಲು ಮಾಡೋದು, ಅವರೇ ಹೊಡ್ಕೊಳ್ಳೋದು, ಅವರೇ ಸಾಯೋದು. ಆದರೆ ದುಡ್ಡು ಮಾಡುವವ ಈ ಪಟ್ಟಿಂಗ ಯಾರು, ಧರ್ಮಸ್ಥಳ ಯೋಜನೆಯನ್ನು ನಿರ್ಮಿಸಿದವ ಯಾರು ಇದ್ದಾನೆ, ಇವತ್ತು 15,000-20,000 ಕೋಟಿ ಬಡ್ಡಿ ದಂಧೆಯಲ್ಲಿ ಬಿಟ್ಟಿದ್ದಾರೆ, RBI ಪರ್ಮಿಷನ್ ಇಲ್ಲ. ನಾನು ಕೇಳುವುದು, ಈ ದೇಶದಲ್ಲಿ ಕಾನೂನಿನ ವ್ಯವಸ್ಥೆಯಲ್ಲಿ ಈ ಪ್ರಜಾಪ್ರಭುತ್ವದಲ್ಲಿ ಇಷ್ಟು ದೊಡ್ಡ ಮೊತ್ತವನ್ನು ಯಾವುದೇ ಒಂದು ಸರ್ಕಾರದ, ಈ ರಾಜ್ಯ ಸರ್ಕಾರದ ಅನುಮೋದನೆ ಇಲ್ಲದೆ, RBIಯ ಪರ್ಮಿಷನ್ ಇಲ್ಲದೆ ಇವರು ಇದನ್ನು ಇಷ್ಟು ಒಂದು ಅಂದರೆ ಯಾರದ್ದು ಹೆದರಿಕೆ ಇಲ್ಲ, ಡಿಪಾರ್ಟ್ಮೆಂಟದ್ದು ಹೆದರಿಕೆ ಇಲ್ಲ, ಕಾರ್ಯಾಂಗದ ಹೆದರಿಕೆ ಇಲ್ಲ, ರಾಜಕೀಯದ ಪಾಪಿಗಳೆಲ್ಲ ಇವರ ಕಾಲ ಕೆಳ ಬುಡದಲ್ಲಿ, ಕಾಂಗ್ರೆಸ್ನವನು ಇರ್ಬೋದು, BJPನವರು, ಇವ್ರದ್ದು ಕಾಲು ಬಂದು ನಕ್ಕುವಂಥ ಪರಿಸ್ಥಿತಿ ಇವತ್ತು. ಕಾರ್ಯಾಂಗವನ್ನು ಈ ರಾಜಕೀಯ ವ್ಯಕ್ತಿಗಳು ಇಟ್ಕೊಂಡು ಪಾಪ ಅವರನ್ನು ಕೆಲಸ ಮಾಡಲಿಕ್ಕೆ ಬಿಡೋದಿಲ್ಲ. ಈ ಕಾರ್ಯಾಂಗದ ವ್ಯವಸ್ಥೆ ಅಂತೇಳಿದರೆ ಪೊಲೀಸ್ನವರಿಗೂ ಕೆಲಸ ಮಾಡಲಿಕ್ಕೆ ಬಿಡೋದಿಲ್ಲ, ಎಲ್ಲರ ಕಡೆಯಿಂದ ಅಲ್ಲಿಂದಲೇ ಫೋನ್ ಬರೋದು ಇವರಿಗೆ, ಇಂಥದ್ದನ್ನೆಲ್ಲ ಮಾಡ್ತಾಯಿದ್ದಾರೆ. ಇದಕ್ಕೋಸ್ಕರ ಮೊನ್ನೆ ಕೂಡ ಇವರಿಗೆ ಬೈದಿದ್ದಾರೆ, ಬೈದಿದ್ದಕ್ಕೆ ಇವರು ಪುನಃ ಹೋಗಿದ್ದಾರೆ ಚಾಲೆಂಜ್ ಆಗಿ. ಹೋಗಿ ಅವ್ರ ಮನೆಯಲ್ಲಿ 1.5-2 ಗಂಟೆ ಮಾತಾಡಿಸಿ ಅಲ್ಲಿಂದ 1-2 ಕಿಲೋಮೀಟ್ರ್ ಬಂದ ಮೇಲೆ ಬೈಕಿಂದ ಬಂದು ಗಾಡಿಯನ್ನು ಅಡ್ಡಾಕಿ 4 ಮಂದಿದ್ದು 2 ಯೂಟ್ಯೂಬರ್ಸ್ ಸಂಚಾರಿ ಮತ್ತು ನೀತಿ ತಂಡದ ರಾಜ್ಯಾಧ್ಯಕ್ಷರು ಜಯಂತ್ ಟಿ ಅಂತೇಳಿ, ಸಂಚಾರಿ ಒಂದು ಯೂಟ್ಯೂಬ್ನ ಸಂತೋಷ್ ಶೆಟ್ಟಿ ಅಂತೇಳಿ, ಮತ್ತೊಬ್ಬರು ರವೀಂದ್ರ ಶೆಟ್ಟಿ ಅಂತೇಳಿ, ಮತ್ತು ಸೌಜನ್ಯನ ತಮ್ಮ ಜಯರಾಮ್ ಅಂತೇಳಿ. ಏನು 2 ಕಿಲೋಮೀಟ್ರು ಏನು ಆ ಸಂತೋಷ್ ಆಚಾರ್ಯ ಮನೆಗೆ ಹೋಗಿ ಎಲ್ಲ ಮಾತಾಡಿಸಿ 2 ಕಿಲೋಮೀಟ್ರ್ ಹೋದ ಮೇಲೆ ಆ 2 ಗಂಟೆಯಲ್ಲಿ ಇವರು ಸ್ಕೆಚ್ ಹಾಕಿ ಉಡುಪಿ ಜಿಲ್ಲೆಯ ಕೆಲವು ಭಾಗದಿಂದ ಮತ್ತು ಅಲ್ಲಿಯ ಲೋಕಲ್ ಕೆಲವು ಈ ಏನು ಬಡ್ಡಿ ದಂಧೆಯಲ್ಲಿ ಮುಳುಗಿ ಮುಂದಿನ ದಿನಗಳಲ್ಲಿ ಸಾಯೋರಿದ್ದಾರೆ ಇವರೆಲ್ಲ ಸೇರಿಕೊಂಡು ಯಥೇಚ್ಛವಾಗಿ ಹೊಡೆದಿದ್ದಾರೆ. 4 ಮಂದಿಗೂ ಬೇಕಾದಷ್ಟು ಹೊಡೆದಿದ್ದಾರೆ, ಕೈಯಲ್ಲಿ ಹೊಡೆದಿದ್ದಾರೆ, ರೀಪಿನ ಪೀಸಲ್ಲಿ ಹೊಡೆದಿದ್ದಾರೆ, ರಾಡಿನಿಂದ ಹೊಡೆದಿದ್ದಾರೆ, ತಲೆಗೆ ಹೊಡೆದಿದ್ದಾರೆ, ಕಾಲಿನ ಗಂಟು ಗಂಟುಗಳಿಗೆ ಹೊಡೆದಿದ್ದಾರೆ. ಹಾಂ, ಇಷ್ಟೆಲ್ಲ ಆದ ಮೇಲೆ ನನಗೆ ಹೇಳಿದರು ಇವತ್ತು ಇಲ್ಲಿಗೆ ಹೋಗ್ಲಿಕ್ಕೆ ಇದೆ, ಅಲ್ಲಿಗೆ ಹೋಗ್ಲಿಕ್ಕೆ ಇದೆ, ಹೆಬ್ರಿಗೆ ಹೋಗ್ಲಿಕ್ಕೆ ಅಂದೆ ಅಂತೇಳಿ. ಸಾಯಂಕಾಲ 5 ಗಂಟೆ ತನಕ ಫೋನ್ ಬರೋದಿಲ್ಲ ಅಂತೇಳಿ ನಾನು 5 ಗಂಟೆಗೆ ಫೋನ್ ಮಾಡ್ತೇನೆ. ಫಸ್ಟ್ ಫೋನು ಜಯಂತ್ ಟಿ ಅವರಿಗೆ ಮಾಡ್ತೇನೆ, ಫೋನ್ ತೆಗೆಯೋದಿಲ್ಲ. ಎರಡನೇ ಫೋನ್ ಮಾಡ್ತೇನೆ ನಾನು ಸಂಚಾರಿ ಸಂತೋಷ್ ಶೆಟ್ಟಿಗೆ ಮಾಡ್ತೇನೆ, ಅವನು ಫೋನ್ ತೆಗೆಯೋದಿಲ್ಲ. ಮೂರನೇ ಫೋನ್ ರವಿ ಶೆಟ್ಟಿಗೆ ಮಾಡ್ತೇನೆ, ಅವರು ಫೋನ್ ತೆಗೆಯೋದಿಲ್ಲ. ಈ ಏನು ಸೌಜನ್ಯ ತಮ್ಮಂದು ಜಯರಾಮಂದು ಫೋನ್ ನಂಬರ್ ನನ್ನ ಹತ್ರ ಇಲ್ಲ. ಮತ್ತು ನಮ್ಮ ಹುಡುಗರಿಗೆ ಹೇಳಿದೆ, ನೋಡಿ ಮಾರೆ ಅವರೊಟ್ಟಿಗೆ ಹೋಗಿದ್ದ್ಯಾರು,
ಮೂರು ಮಂದಿ ಫೋನು ತೆಗೆಯೋದಿಲ್ಲ, ಸಾಯಂಕಾಲ 5 ಗಂಟೆ ಆಯಿತು, ಬೆಳಿಗ್ಗೆಯಿಂದ ಹೋದ್ರೆ ಇಷ್ಟು ತನಕ ಫೋನು ತೆಗೆಯೋದಿಲ್ಲ ಅಂತೇಳಿ. ಆದರೆ ನಮ್ಮ ಹುಡುಗ ಯಾರೋ ಜಯರಾಮನಿಗೆ ಫೋನ್ ಮಾಡಿದರು. ಜಯರಾಮನ್ ಹೇಳಿದ, ನಾನು ಗಾಡಿಯಲ್ಲಿ ಕೂತಿದ್ದೇನೆ, ನನ್ನನ್ನು ಗಾಡಿ ಒಳಗೆ ಹಾಕಿದ್ದಾರೆ, ಫಸ್ಟಿಗೆ ಹೊಡೆದದ್ದು ನನಗೆ, ಮತ್ತು ಯಾರು ಹೇಳಿದ್ರು ಅದು ಸೌಜನ್ಯನ ತಮ್ಮ ಅಂತ ಹೇಳಿ, ಸೌಜನ್ಯನ ತಮ್ಮ ಅಂತ ಹೇಳಿದ ಮೇಲೆ ಇವನನ್ನು ಅವನ ಸ್ಕಾರ್ಪಿಯೋ ಒಳಗೆ ಹಾಕಿ ಅಲ್ಲೇ ಕೂರಿಸಿದ್ರು. ಅವನು ಅವನಿಗೆ ಫೋನು ಕೂಡ ಮುಟ್ಟುವಾಗೆ ಇಲ್ಲ. ಅವನು ಇವರು ಹೊಡಿತಾನೆ ಇದ್ದಾರೆ, ಅವರಿಗೆ ಎಲ್ರಿಗೂ ಮೂರು ಮಂದಿಗೆ ಏನು ಮನಸ್ಸೋ ಇಚ್ಛೆ ಹೊಡೆದಿದ್ದಾರೆ. ಅಷ್ಟೊತ್ತಿಗೆ ನಾನು ಬೆನ್ನೆಯಿಂದ ಫೋನ್ ಮಾಡುವಾಗ ಜಯಂತ ಟಿ ಅವರ ಫೋನನ್ನು ಯಾರೋ ಒಬ್ಬ ಅಂತ ಹೇಳಿದರೆ, ಈ ಏನು ಇದನ್ನೆಲ್ಲ ಸೆಟ್ ಮಾಡಿದಂತಹ ನಾಗರಾಜ್ ಅಂತ ಹೇಳುವ ಇಲ್ಲಿಯ ಯೋಜನೆ ಅಧಿಕಾರಿ ಅವನು ಫೋನ್ ತೆಗಿತಾನೆ. ಅವನು ತೆಗಿತಿದ್ದಾನೆ. ಜಯಂತರ ಕೈಯಲ್ಲಿ ಫೋನ್ ಇಲ್ಲ. ಅದು ಸಹ 4-5 ಸಲ ಮಾಡಿದ ಮೇಲೆ, ಈಗಲೂ ಕೂಡ ನನ್ನ ಮೊಬೈಲ್ ನೋಡ್ಬೋದು, 4-5 ಸಲ ಮಾಡಿದ ಮೇಲೆ ಅವನು ಫೋನ್ ತೆಗಿತಾನೆ. ನಾನು ಹೇಳಿದೆ, ನೀವ್ಯಾರು ಮಾತಾಡೋದಂತ ಕೇಳಿದೆ. ನಾನು ಯಾರೇ ಇರಲಿ, ಜಯಂತ್ರ ಎಲ್ಲಿದ್ದಾರೆ ಅಂತ ಕೇಳಿದೆ ಅವನಿಗೆ. ಜಯಂತ್ರ ಎಲ್ಲಿದ್ದಾರೆ ಅಂತ ಕೇಳಿದೆ. ಅವರು ಎಲ್ಲಿ ಬೇಕಾದರೆ ಇದ್ದಾರೆ, ಎಲ್ಲಿ ಬೇಕಾದರೂ ಇದ್ದಾರಲ್ಲ, ನನಗೆ ಅವ್ರ ಹತ್ರ ಮಾತಾಡಲಿಕ್ಕೆ ಇಲ್ಲ, ಅವರನ್ನು ಬರೀ ಚಡ್ಡಿಯಲ್ಲಿ ಕೂರಿಸಿದ್ದೇವೆ, ಎಲ್ಲರೂ ದೇವಸ್ಥಾನದ ಹತ್ತಿರ ಇದ್ದಾವೆ ಅಂತ ಹೇಳಿ. ನನಗೆ 2-3 ದಿವಸದ ಆದ ಹಿಂದಿನ ಘಟನೆ ಆಯಿತು. ಅರೆ ಇವರು ಅಲ್ಲಿಗೆ ಯಾಕೆ ಹೋಗಿದ್ದಾರಪ್ಪ ಅಂತ ಹೇಳಿ ಜಯಂತರು. ಅದಕ್ಕೆ ನೀವು ಬರ್ತೀರಾ ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಕೇಳಿದ್ರು. ಗೊತ್ತೇ ಇರಲಿಲ್ಲ. ನೀವು ಬರ್ತೀರಾ ಕರ್ಕೊಂಡು ಹೋಗ್ಲಿ? ಅಲ್ಲ, ನಾವು ಬರ್ತೇವೆ, ಇಲ್ಲಾದರೆ ಪೊಲೀಸವರು ಆದರೂ ಬರ್ತಾರೆ, ಯಾರಾದರೂ ಬರ್ತಾರೆ ಅಂತ ಹೇಳಿದೆ. ಆಯ್ತಾಯ್ತು ಬನ್ನಿ, ಯಾರು ಬಂದಿರಬೇಕಾದ್ರೆ ನೋಡು ಅಂತ ಹೇಳ್ತಾನೆ ಅವನು. ಅಷ್ಟಕ್ಕೆ ಫೋನ್ ಕಟ್ ಆಗ್ತದೆ. ಅಷ್ಟೊತ್ತಿಗೆ ನಾನು ಬೆಂಗಳೂರಿಗೆ ಫೋನ್ ಮಾಡಿ ಅಲ್ಲಿ ಕೆಲವು ಪೊಲೀಸ್ ಅಧಿಕಾರಿಗಳ ಹತ್ರ ಮಾತಾಡಿ ಅಲ್ಲಿಂದ ನಮ್ಮ ಅಲ್ಲಿ ಸ್ಟೇಷನ್ ಯಾವುದು ಅಂತ ಗೊತ್ತಿಲ್ಲ ನಮಗೆ. ಮುಂಚೆ ಅದು ಯಾಕಂತ ಹೇಳಿದರೆ ಮಂಚಕಲ್ ಸ್ಟೇಷನ್ಗೆ ಬರುವಂಥ ಏರಿಯಾ ಅದು, ಕಾನ್ಸ್ಟೆನ್ಸಿಗೆ. ಈಗ ಬರುವಂಥದ್ದು ಈಗ ಪಡುಬಿದ್ರಿಗೆ ಬರ್ತಾಯಿದೆ ಅದು, ಪಡುಬಿದ್ರಿ ಸ್ಟೇಷನ್ ಅಂತ ಗೊತ್ತಾಯಿತು. ನಾವು ಅಲ್ಲಿಗೆ ತಕ್ಷಣ ಅಲ್ಲಿಗೆ ಮಾಹಿತಿಯನ್ನು ಕೊಟ್ಟು ಅಲ್ಲಿಂದ ನಮ್ಮ ಇದಕ್ಕೆ ಕಾಲ್ ಹೋಗ್ತದೆ. ಯಾವುದಕ್ಕೆ? 112ಗೆ. ಅಲ್ಲಿಂದ ಕಾಲ್ ಹೋಗಿ ಅಲ್ಲಿಂದ ಬಂದು ಇವರನ್ನು ರೆಸ್ಕ್ಯೂ ಮಾಡ್ತಾರೆ, ಇವರನ್ನು ಕರ್ಕೊಂಡು ಹೋಗ್ತಾರೆ. ಹಾಗಾದರೆ ನಾವು ಇಷ್ಟ ತನಕ ಇದೇ ಯೋಜನೆ ಏನು 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 ಭ್ರಷ್ಟಾಚಾರ! ಈ ಸಮಾಜದ ದುಡ್ಡನ್ನು ಒಡೆದು ತಲೆ ಒಡೆದು ತಿಂತ ಇದ್ದಾರಲ್ಲ ಪಾಪಿಗಳು, ಯಾವುದೇ ಸರ್ಕಾರಕ್ಕೆ ಕಟ್ಟದೆ, RBIಗೆ ಯಾವುದೇ ಬಡ್ಡಿಯನ್ನು ಕಟ್ಟದೆ ಈ ಪಾಪಿಗಳಿದ್ದಾರಲ್ಲ, ಇವರು ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಅಲ್ಲಿ ತನಕ ಒಡೆದು ಪೊಲೀಸ್ ಬಂದ ಮೇಲೆ ಕಳಿಸ್ತಾರೆ, ಅಲ್ಲಿಯ ಮೇಲೆ ಪುನಃ ಪ್ಲ್ಯಾನ್ ಮಾಡ್ತಾರೆ ಇನ್ನು ಮುಂದಿನ ದಾರಿ ಏನು ಅಂತೇಳಿ. ಏನು ಈ ಪಾಪದ ಜನರುಗಳಿದ್ದಾರೆ, ಯಂಗ್ಸರನ್ನಿದ್ದಾರೆ, ಅವರನ್ನು ನಮ್ಮ ವಿರುದ್ಧ ಚೂಬಿಡ್ತಾರೆ. ಚೂಬಿಟ್ಟು ಇವತ್ತು ಏನಾಗಿದೆ ಅಂತ ಇಲ್ಲಿ ಕೂಡ ನೋಡಿ. ಇವತ್ತು ನಾವು ಬರಲಿಲ್ಲ ಇಲ್ಲಿಗೆ, ಯಾಕಂತ ಹೇಳಿದರೆ ನಮ್ಮ ಹೋರಾಟದ ಒಬ್ಬ ಅಂತ ಹೇಳಿದರೆ 1000 ಮಂದಿಯ ತಾಕತ್ತಿದೆ ನಮ್ಮ ಒಬ್ಬೊಬ್ಬ ಹೋರಾಟಗಾರರ ಹತ್ರ. ನಾವೇನು ಎಲ್ಲವನ್ನು ನೋಡಿಯೇ ಬಂದವರು. ಈ ಜುಜುಬಿ ಪಾಪಿಗಳನ್ನು ನಮಗೆ ಲೆಕ್ಕಕ್ಕೆ ಇಲ್ಲ. ನಾಯಿಗಳು, ಈ ಧರ್ಮಸ್ಥಳದ ನಾಯಿಗಳೆಲ್ಲ ಇದ್ದಾವೆಲ್ಲ, ನಮಗೆ ಲೆಕ್ಕಕ್ಕವೇ ಇಲ್ಲ, ಇದು ಲೆಕ್ಕಕ್ಕವೇ ಇಲ್ಲ. ನಾನು ಹೇಳುವಂಥದ್ದು, ಈ ಬಡ್ಡಿ ದಂಡ ಇಷ್ಟು ಕಂಪ್ಲೇಂಟ್ ಆಗಿದೆ ಇಷ್ಟು ವರ್ಷದಿಂದ, 12 ವರ್ಷದಿಂದ ನಾನು ಕಂಪ್ಲೇಂಟ್ ಮಾಡಿದ್ದೀನಿ, ಇಷ್ಟು ತನಕ ಒಂದು FIR ಆಗಲಿಲ್ಲ. ಕಂಪನಿಯ ಮೇಲೆ ಯಾಕೆ ಆಗಲಿಲ್ಲ? ಈ ದೇಶದ ಕಾನೂನು ಎಲ್ಲಿದೆ? ಯಾಕೆ ಅವರ ಮೇಲೆ FIR ಆಗೋದಿಲ್ಲ? ನಮ್ಮ ಮೇಲೆ ಸುಳ್ಳು ಕೇಸ್ಗಳು ಎಷ್ಟು FIR ಆಯಿತು ಈ 12 ವರ್ಷದಲ್ಲಿ? ಎಷ್ಟು ಸುಳ್ಳು ಕೇಸು FIR ಆಯಿತು? ನಾವು ಇವತ್ತು ಈ ಒಂದು ಅಧಿಕಾರಿ ವರ್ಗದವರಿಗೆ ಕಂಪ್ಲೇಂಟ್ ಕೊಟ್ಟರೆ ADCಗೆ ಕಳಿಸಿದ್ದೇವೆ. ಯಾಕೆ ADCಗೆ ಕಳಿಸಬೇಕು? ಏನು ಇವತ್ತು ಕಾನೂನಲ್ಲಿದೆ ಅಲ್ಲ, ಕಂಪ್ಲೇಂಟ್ ಕೊಟ್ಟ ತನಕ ಎಷ್ಟೋ ಪಾಪದವನಿರಲಿ ಎಷ್ಟೋ ಶ್ರೀಮಂತ ಇರಲಿ, ಕಂಪ್ಲೇಂಟ್ ಕೊಟ್ಟದ ನಾನು ಇವತ್ತು ಅಭಿನಂದನೆ ಸಲ್ತೇನೆ. ಮೊನ್ನೆ ಏನು ಆ ಬೆಂಗಳೂರಲ್ಲಿ ಡಿ ಗ್ಯಾಂಗ್ನವರು ಒಡ್ದೀಗ ಒದ್ದು ನಾಯಿಗಳಾಗಿ ಒಳಗೆ ಹಾಕಿದ್ರಲ್ಲ ಪಾಪಿಗಳು, ಇದೇ ಡಿ ಗ್ಯಾಂಗಿನ ಇನ್ನೊಂದು ಭಾಗ, ಇದು ಧರ್ಮಸ್ಥಳದ ಡಿ ಗ್ಯಾಂಗಿನ ಇನ್ನೊಂದು ಭಾಗ. ಅದು ಹೇಗೆ ಒದ್ದು ಒಳಗೆ ಹಾಕಿದ್ರು? ಅಂಥ ಗಿರೀಶ್ ನಾಯಕರನ್ನು ನಾನು ಅಭಿನಂದಿಸ್ತೇನೆ. ನಾನು ಅಂಥ ACP ಗಿರೀಶ್ ಸಾಹೇಬರನ್ನು ನಾನು ಅಭಿನಂದಿಸ್ತೇನೆ. ಇಂಥ ಅಧಿಕಾರಿಗಳು ಬೇಕು ನಮಗೆ. ಇವನು ಧರ್ಮಸ್ಥಳದಲ್ಲಿ ಕೂತ್ಕೊಂಡು ಜನ ಎಷ್ಟೋ ದೊಡ್ಡದಿರ್ಬೋದು ಸ್ವಾಮಿ, ಇವನು ಮಾಡುವಂಥ ದಂಧೆ ಏನಿದು ಸರ್ಕಾರಕ್ಕೆ ಗೊತ್ತಾಗೋದಿಲ್ವಾ? ರಾಜಕೀಯ ವ್ಯಕ್ತಿಗಳಿಗೂ ಗೊತ್ತಾಗೋದಿಲ್ವಾ? ಯಾಕೆ ಗೊತ್ತಾಗೋದಿಲ್ಲ ಇದು? ಯಾಕೆ ಗೊತ್ತಾಗೋದಿಲ್ಲ? 15,000 ರಿಂದ 20,000 ಕೋಟಿ ಏನು ಈ ರಾಜ್ಯದ ಬಜೆಟ್ ಸ್ವಾಮಿ, ಈ ರಾಜ್ಯದ ಬಜೆಟ್. ಅಷ್ಟು ದುಡ್ಡನ್ನು ಬಡ್ಡಿಗೆ ಬಿಟ್ಟಿದ್ದಾರೆ ಈ ಪಾಪಿಗಳು. ಅದಕ್ಕೆ ಬಡ್ಡಿ ಎಷ್ಟು ಬರ್ತದೆ ದಿವಸಕ್ಕೆ? ಇವರು ಜನಸಾಮಾನ್ಯರ ಮೇಲೆ ಕಟ್ಟುವುದಿಲ್ಲ ಅಂತ ಹೇಳಿದರೆ ದಬ್ಬಾಳಿಕೆ, ನ್ಯಾಯ ಕೇಳಲಿಕ್ಕೆ ಹೋದವರನ್ನು ರಸ್ತೆಯಲ್ಲಿ ನಿಲ್ಲಿಸಿ ಹೊಡಿತಾರೆ. ಹಾಗಾದರೆ ಮುಂದೆ ನಾವೇನು ಮಾಡಬೇಕು? ನಾವೇನು ಮಾಡಬೇಕು? ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವು ಏನು ಮಾಡಬೇಕು? ಪ್ರಜೆಗಳು, ನಾವು 12 ವರ್ಷದಿಂದ ಭಿಕ್ಷೆ ಬೇಡೋದು ತಪ್ಪ ಇದು? ಇದನ್ನು ಕೇಳ್ತಾ ಇದ್ದ ನಮ್ಮ ನೋವನ್ನು ಹೇಳೋದು ಸ್ವಾಮಿ. ನಾವು
ನಮ್ಮ ಟ್ಯಾಕ್ಸಿನ ದುಡ್ಡಿನಲ್ಲಿ ಇವತ್ತು ಸರ್ಕಾರಗಳು ಬದುಕ್ತಾ ಇಲ್ವಾ? ಅಧಿಕಾರಿ ವರ್ಗಗಳು ಬದುಕ್ತಾ ಇದಿಲ್ವಾ? ಯಾಕೆ ನಿಮಗೆ ಕಿಂಚಿತ್ತು ನಮ್ಮ ಮೇಲೆ ನೋವಿಲ್ಲ? ಯಾಕೆ ನಿಮಗೆ ಸರ್ಕಾರಕ್ಕೆ ಗಮನಕ್ಕೆ ಬರ್ತಾ ಇಲ್ವಾ ಇಷ್ಟೊಂದು ದೊಡ್ಡ? ನೋಡಿ ಸ್ವಾಮಿ, ಆ ದೇವಸ್ಥಾನದಲ್ಲಿ ದಿವಸಕ್ಕೆ 4-5 ಕೋಟಿ ಡಬ್ಬೆಯಲ್ಲಿ ಉಸಲಾಗ್ತದೆ. ಈ ದೇಶದ ಕಾನೂನು ಏನು ಹೇಳ್ತದೆ? ಏನು ಹೇಳ್ತದೆ? ವರ್ಷಕ್ಕೆ 5 ಕೋಟಿಗಿಂತ ಅಧಿಕ ಆದಾಯ ಆದರೆ ಆ ದೇವಸ್ಥಾನವನ್ನು ಸರ್ಕಾರೀಕರಣ ಮಾಡಬೇಕು. ಯಾಕೆ ಮಾಡೋದಿಲ್ಲ? ಇದನ್ನು ಸನಾತನ ಹಿಂದೂ ಧರ್ಮದ ದೇವಸ್ಥಾನ ಅಲ್ವ ಅದು? ಹಾಂ, ಜೈನರಿಗೆ ಇರುವಂಥದ್ದು ಚಂದ್ರನಾಥ, ಬೇರೆ ಬೇರೆ ದೇವರು ಇದ್ದಾರೆ. ಇದು ಹಿಂದೂಗಳ ಮಂಜುನಾಥ ಸ್ವಾಮಿ, ಹಿಂದೂಗಳ ದೇವರು ಸ್ವಾಮಿ. ಅಣ್ಣಪ್ಪ ಸ್ವಾಮಿ ಹಿಂದೂಗಳ ದೇವರು ಸ್ವಾಮಿ. ಇವರು ಯಾರು ಅಲ್ಪಸಂಖ್ಯಾತರನ್ನು ನಡೆಸಲಿಕ್ಕೆ?